हाय सर, वेलकम टू विजिटे कन्नड यूट्यूब चैनल। स्नेहितरे, भारत संचार निगम लिमिटेड नल्ली खालीरतक्कंत केलवु हुद्देगळ नेमकातिगागि आन्लैन अर्जिगळन्न इनवाइट माडलागिदे। ई नेमकातिय कंप्लीट माहितियन्न ई वीडियोदल्ली हंचिकोळ्ळुत्तेने। वीडियोवन्न स्किप माडदे वाच माडि वीडियो प्रारंभिसुवुदक्किंत मुंचे इदे मोदल बारिगे नीवु नम्म चानेल्न नोड्ता इद्दरे सब्स्क्राइब माड्कोळ्ळि, हागे पक्कदल्ली काणुव बेल ऐकान् कूड क्लिक् माडि, हागे नम्म टेलिग्राम ग्रूप् कूड जॉयिन् आगि लिंक् डिस्क्रिप्शन् अल्लि इरुत्ते। स्पर्धार्थिगळे, भारत संचार निगम लिमिटेड तेलंगाणा सर्कल हैदराबाद इल्ली खालीरतक्कंत विविध शिक्षा हुद्देगळ नेमकातिगे आन्लैन अप्लिकेशन इनवाइट माडलागिदे। सो बीएसएनएल आफीस नल्लिरतक्कंत हुद्देगळ नेमकातिगे संबंधपट्टंते सो माहितियन्न नोडोदाद्रे, इल्ली डिसिप्लिन अल्ली इलेक्ट्रानिक्स अंड कम्युनिकेशन इंजीनियरिंग, सो इदोंदु अप्रेंटिसस नेमकाति, शिशिक्षु तरबेति, ओट्टु टेक्नीशियन 22 हुद्देगळु इदे। सो ई ओंदु ಅಪ್ರೆಂಟೈಸ್ಗೆ ಒಳಗಾಗ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು 8,000 ರೂಪಾಯಿ ಸ್ಟೈಪೆಂಡ್ ಹಣವನ್ನು ನೀಡಲಾಗುತ್ತೆ। ಹಾಗೆ ಇದಕ್ಕೆ ಬೇಕಿರತಕ್ಕಂಥ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತಂದರೆ, ಸೊ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಆರ್ ಟೆಕ್ನಾಲಜಿಯನ್ನು ಸ್ಟೇಟ್ ಕೌನ್ಸಿಲ್ ಆರ್ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಅಥವಾ ಗ್ರಾಂಟೆಡ್ ಬೈ ಯೂನಿವರ್ಸಿಟಿಯಿಂದ ಮುಗಿಸಿರಬೇಕು। ಅಂದರೆ ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗನ್ನು ಮುಗಿಸಿರಬೇಕು। ಹಾಗೆ ಏಜ್ ಲಿಮಿಟ್ ಇರುತ್ತೆ, ಅಪ್ರೆಂಟೈಸ್ಶಿಪ್ ರೂಲ್ಸಲ್ಲಿ ಮಿನಿಮಮ್ ಏಜ್ ಲಿಮಿಟ್ಗೆ 15 ಇಯರ್ಸ್ ಇದೆ, ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು 24 ಇಯರ್ಸ್ ಇರುತ್ತೆ। ಸೊ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಅವರಿಗೆ ಸರ್ಕಾರದ ರೆಗ್ಯುಲೇಷನ್ಸ್ ಪ್ರಕಾರವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ। ಹಾಗೆ ಡ್ಯೂರೇಷನ್ ಆಫ್ ಟ್ರೈನಿಂಗ್ 1 ಇಯರ್ಸ್ ಇರುತ್ತೆ। 1 ಇಯರ್ ಆದ ನಂತರ, ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಆದ ನಂತರ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ। ಆ ಸರ್ಟಿಫಿಕೇಟ್ನ ತಗೊಂಡು ನೀವು ಜಾಬ್ ಆಪರ್ಚುನಿಟೀಸನ್ನು ಪ್ರೈವೇಟ್ ಆರ್ ಗವರ್ನಮೆಂಟ್ ಸೆಕ್ಟರ್ನಲ್ಲಿ ಫೈಂಡ್ ಮಾಡಬಹುದು। ಒಂದು ವೇಳೆ ಈ ಮುಂಚೆ ಆಲ್ರೆಡಿ ನೀವು ಒಂದು ಟ್ರೈನಿಂಗನ್ನು ತೆಗೆದುಕೊಂಡ್ರೆ ಅಥವಾ ಈ ರೆಗ್ಯುಲರಿ ಟ್ರೈನಿಂಗಲ್ಲಿ ಇದ್ದರೆ, ಸೊ ಅಂಥವ್ರು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ। ಇಂಪಾರ್ಟೆಂಟ್ ಡೇಟ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 20/11/2021, ಹಾಗೆ ಲಾಸ್ಟ್ ಡೇಟ್ ಅಪ್ಲೈ ಇನ್ ನ್ಯಾಟ್ಸ್ ಪೋರ್ಟಲ್ NATS ಪೋರ್ಟಲ್ನಲ್ಲಿ 29/11/2021 ಲಾಸ್ಟ್ ಡೇಟ್ ಇರುತ್ತೆ। ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತೆಲಂಗಾಣ ಸರ್ಕಲ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ, ಸೊ ಡಿಸೆಂಬರ್ 2 ತಾರೀಕು ತನಕ ಅವಕಾಶ ಇರುತ್ತೆ। ಹಾಗೆ ಈ ಒಂದು ಸರ್ಟಿಫಿಕೇಟ್ ವೆರಿಫಿಕೇಷನ್ ದಿನಾಂಕ 8/12/2021 ನಡೆಯುತ್ತೆ। ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು 10/10 ಅನೌನ್ಸ್ ಮಾಡಲಾಗುತ್ತೆ। ಇನ್ನೀ ಕ್ವಾರೀಸ್ ರಿಲೇಟೆಡ್ ಇದ್ದರೆ, ಸೊ ನೀವು ಒಂದು ಇಮೇಲನ್ನು ಮಾಡ್ಬೋದು, studentquery@board/srp.com ಅಥವಾ ap.placement@board/srp.com ಈ ಒಂದು ಇಮೇಲ್ಗೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು। ಅಫಿಷಿಯಲ್ ವೆಬ್ಸೈಟ್ ಫಾರ್ ಎನ್ರೋಲ್ www.mhrdnats.gov.in ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಎನ್ರೋಲ್ ಮಾಡಿಕೊಳ್ಳಬಹುದು। ಎಷ್ಟು ಕೂಡ ಈ ನೋಟಿಫಿಕೇಶನ್ ಮಾಹಿತಿಯಾಗಿದೆ, ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೇನೆ। ಸೊ ಮೋರ್ ಡೀಟೇಲ್ಸ್ಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡಿ। ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ। ಥ್ಯಾಂಕ್ ಯು।